ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸ್ಯಾಂಡಲ್ವುಡ್ನಲ್ಲಿ ನಾಯಕತ್ವನ ಕೊರತೆ ಎದ್ದು ಕಾಣ್ತಿದೆ. ಅದೇನು ಅಂತ ತಿಳ್ಕೊಳ್ಳೋಕ್ಕೆ ಮುಂಚೆ, ನೀವಿನ್ನೂ ಏಜಿ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಬಟನ್, ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು, ನಾನು ಉತ್ತರಿಸೋಕ್ಕೆ ಟ್ರೈ ಮಾಡೇ ಮಾಡ್ತೀನಿ. ಮತ್ತು ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ದೊಡ್ಡದಾಗಿ ಕೇಳ್ಬರ್ತಿರೋ ಸದ್ದು ಏನಪ್ಪ ಅಂತ ಹೇಳಿದ್ರೆ, ಅದು ಸ್ಯಾಂಡಲ್ವುಡ್ನಲ್ಲಿ ಒಬ್ಬ ನಾಯಕನ ಕೊರತೆ ಇದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ನ ನಂತರ ನಾಯಕ ಯಾರಾಗಬೇಕು ಅನ್ನೋದು 2 ವರ್ಷದಿಂದ 1 ವರ್ಷದಿಂದ ಆ ಪ್ರಶ್ನೆ ಎಲ್ರಿಗೂ ಕಾಡ್ತಾನೇ ಇದೆ. ಇತ್ತೀಚೆಗೆ 3-4 ದಿನಗಳಿಂದ ನಟ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಮನೆಗೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಪ್ರೊಡ್ಯೂಸರ್ಗಳು ಹೋಗಿ ಸಭೆ ನಡೆಸಿ ಶಿವರಾಜ್ಕುಮಾರ್ ಅವರೇ ನಾಯಕ ಆಗಬೇಕು ಅಂತ ಅವ್ರ ಮುಂದೆ ಇಟ್ಟಿದ್ದಾರಂತೆ. ಇದ್ರ ಬಗ್ಗೆ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಶಿವರಾಜ್ಕುಮಾರ್ ನಾಯಕತ್ವ ಖಂಡಿತ ನಮಗೆಲ್ಲ ಬೇಕೇ ಬೇಕು. ಏಕೆಂದರೆ ಇತ್ತೀಚಿನ ನಟರಲ್ಲಿ ಒಂದು ಒಗ್ಗಟ್ಟು ತರೋ ತಾಕತ್ತಿರೋದು ಅದು ಶಿವಣ್ಣನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನೂ ಬೇಕಾದ್ರೆ ಕಮೆಂಟ್ನಲ್ಲಿ ತಿಳಿಸ್ಬೋದು. ಮತ್ತು ಶಿವರಾಜ್ಕುಮಾರ್ ಎಲ್ಲ ನಟರ, ಸ್ಯಾಂಡಲ್ವುಡ್ ಅಥವಾ ಹೊರ ರಾಜ್ಯಗಳ ನಟರ ಜೊತೆಗೂ ಒಂದೊಳ್ಳೆ ಸಂಬಂಧ ಇಟ್ಕೊಂಡಿರೋದ್ರಿಂದ ಶಿವರಾಜ್ಕುಮಾರ್ ನಾಯಕತ್ವ ಇದ್ದರೆ ನಮ್ಮ ಸ್ಯಾಂಡಲ್ವುಡ್ ಇನ್ನೊಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಮ್ಮ ನಿರ್ಧಾರ, ಹಾಗೂ ಸ್ಯಾಂಡಲ್ವುಡ್ನ ದೊಡ್ಡ ಹಿರಿಯರ ನಿರ್ಧಾರ ಕೂಡ ಆಗಿದೆ. ಅವರು ಶಿವರಾಜ್ಕುಮಾರ್ ಅವರು ಈ ಜನ್ರೇಷನ್ ಹೀರೋ ಅಲ್ಲದೇ ಇದ್ರೂ, ಬಟ್ 2-3 ಜನ್ರೇಷನಿಂದನೂ ಅವರು ಹವ ಕಮ್ಮಿ ಆಗಿಲ್ಲ. ಈಗ ಅವ್ರ ಸಿನಿಮಾ ರಿಲೀಸ್ ಆದ್ರೂ 30-50 ಕೋಟಿ ಕಲೆಕ್ಷನ್ ಮಾಡೋ ಎಲ್ಲೋ ತಾಕತ್ತು ಅವ್ರಿಗೊಂದಿದೆ. ಮತ್ತು ಅವರ ನೇರ ನುಡಿ ಎಲ್ರಿಗೂ ಇಷ್ಟ ಆಗುತ್ತೆ. ಬೈಯೋಕ್ಕೂ ಸರಿ, ಪ್ರೀತಿಸೋಕ್ಕೂ ಸರಿ, ಎಲ್ಲ ಹೀರೋಗಳ ಜೊತೆ ಒಂದೇ ರೀತಿ ನಡ್ಕೊತಾರೆ ನಮ್ಮ ಶಿವಣ್ಣ. ಮತ್ತು ಸರ್ಕಾರದಿಂದ ಸ್ಯಾಂಡಲ್ವುಡ್ಗೆ ಯಾವುದೇ ಒಂದು ಪ್ರೋತ್ಸಾಹ ಧನ ದೊರೆತಿಲ್ಲ ಅನ್ನೋದು ನಮ್ಮ ನಟರ ಒಂದು ದೊಡ್ಡ ವಾದ. ಅದಕ್ಕೆ ಎಲ್ಲ ಒಟ್ಟಾಗಿ ಸರ್ಕಾರ ಮುಂದೆ ಒಂದು ಮನವಿ ಇಡೋಕ್ಕೆ ಎಲ್ಲ ಮುಂದಾಗ್ತಿದ್ದಾರೆ. ಮತ್ತು ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರಲೇಬೇಕು. ಪ್ರತಿಯೊಬ್ಬ ಸ್ಯಾಂಡಲ್ವುಡ್ ನಟನ ಬೆಂಬಲವಿದೆ, ಹಾಗೆ ನಿಮ್ಮ ಬೆಂಬಲ ಕೂಡ ಇದಕ್ಕೆ ಸೂಚಿಸಬೇಕು. ಇದರ ಬಗ್ಗೆ ನಿಮ್ಮ ಎಲ್ಲ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೇ ಲೈಕ್ ಮಾಡಿ. ಥ್ಯಾಂಕ್ ಯು.